ಎಲ್ಲರಿಗೂ ಸ್ವಾಗತ. ಕರ್ನಾಟಕ ರಾಜ್ಯ ಸರ್ಕಾರ ಖಾತರಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ, ಮನೆಯ ಒಡೆತಿಗೆ 2000 ರೂಗಳ ಈ ಗೃಹಲಕ್ಷ್ಮಿ ಯೋಜನೆಗೆ ಈಗಾಗಲೇ ಚಾಲನೆ ನೀಡಲಾಗಿದ್ದು, ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಮೂಲಕ ಯಾವ ಕೇಂದ್ರಕ್ಕೆ ಹೋಗಿ ನಾವು ಅರ್ಜಿ ಸಲ್ಲಿಸಬೇಕು ಎಂದು ತಿಳಿಯಲು ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲು ನಾವು ಆನ್ಲೈನ್ ಮುಖಾಂತರ ಸಾಧ್ಯವಾಗೋದಿಲ್ಲ. ಅದಕ್ಕಾಗಿ ನಿಮ್ಮ ರೇಷನ್ ಕಾರ್ಡ್ಗೆ ಯಾವ ನೋಂದಣಿ ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿ ಸಲ್ಲಿಸಬೇಕು ಎನ್ನುವ ಮಾಹಿತಿಯನ್ನು ಪಡೆಯಬಹುದಾಗಿರುತ್ತೆ. ಇಲ್ಲಿ ಕಾಣತಕ್ಕಂತಹ ಸೇವಾ ಸಿಂಧು ಪೋರ್ಟಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಈ ಲಿಂಕನ್ನು ಓಪನ್ ಮಾಡಿದಾಗ ಈ ರೀತಿಯಾಗಿ ನಿಮಗೆ ಒಂದು ವೆಬ್ಸೈಟ್ ಸಿಗುತ್ತೆ. ಕರ್ನಾಟಕ ರಾಜ್ಯ ಸರ್ಕಾರದ ವೆಬ್ಸೈಟ್ನಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯನ್ನು ಕ್ಲಿಕ್ ಮಾಡಿದಾಗ ಈ ರೀತಿಯ ಒಂದು ಸ್ಕ್ರೀನ್ ನಿಮಗೆ ಕಾಣಿಸುತ್ತೆ. ಇಲ್ಲಿ ನೀವು ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲು ನೀವು ನಿಮ್ಮ ಫೋನ್ನ ಮೂಲಕ 12 ಸಂಖ್ಯೆಯ ರೇಷನ್ ಕಾರ್ಡ್ ನಂಬರನ್ನು ಕೆಳಗೆ ಕೊಟ್ಟಿರತಕ್ಕಂತಹ 2 ಫೋನ್ ನಂಬರ್ಗಳಿಗೆ SMS ಮಾಡಿ ಮಾಹಿತಿಯನ್ನು ಪಡೆಯಬಹುದು. ಅಥವಾ ಈ ಒಂದು ಮೆಸೇಜ್ನಲ್ಲಿ ಕಾಣ್ತಾ ಇರತಕ್ಕಂತಹ ಮಧ್ಯದಲ್ಲಿರ್ತಕ್ಕಂತಹ ಬ್ಲೂ ಕಲರ್ ಲಿಂಕನ್ನು ನೀವು ಕ್ಲಿಕ್ ಮಾಡಬಹುದು. ಫೋನ್ ನಂಬರ್ಗೆ SMS ಮಾಡಿ ನೀವು ಮಾಹಿತಿ ಪಡೆಯಿರಿ. ಅಥವಾ ಲಿಂಕನ್ನು ಕ್ಲಿಕ್ ಮಾಡಿದಾಗ ಈ ರೀತಿಯ ಸ್ಕ್ರೀನ್ ನಮಗೆ ಕಾಣಸಿಗುತ್ತೆ. ಆ ಸ್ಕ್ರೀನ್ನಲ್ಲಿ ನೀವು ಕೆಳಗೆ ಕಾಣಬಹುದು ಚೆಕ್ RC ಶೆಡ್ಯೂಲ್, ಅಂದರೆ ನಿಮ್ಮ ರೇಷನ್ ಕಾರ್ಡ್ನ ವೇಳಾಪಟ್ಟಿ, ಯಾವ ಕೇಂದ್ರದಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತಕ್ಕಂಥದ್ದು. ಇಲ್ಲಿ ನಿಮಗೆ RC ನಂಬರ್ ಅಂತ ನೀಡಿದೆ, ಅಂದರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್, 12 ಅಂಕೆಯ ರೇಷನ್ ಕಾರ್ಡ್ ನಂಬರನ್ನು ಇಲ್ಲಿ ಟೈಪ್ ಮಾಡಬೇಕು. ಅದಾದ ನಂತರ ಕೆಳಗಡೆ ಒಂದು ಕೇಸರಿ ಬಣ್ಣ ಮತ್ತು ಹಸಿರು ಬಣ್ಣದ ಒಂದು ಕ್ಯಾಪ್ಚಾ ಕೊಟ್ಟಿದ್ದಾರೆ. ಆ ಕೇಸರಿ ಬಣ್ಣವನ್ನು ಹಸಿರು ಬಣ್ಣಕ್ಕೆ ಸೇರಿಸಿ ಆ ನಂತರ ನೀವು ಕೆಳಗಡೆ ಫೆಚ್ ಡೀಟೇಲ್ಸನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ಈಗಾಗಲೇ ಈ ಒಂದು ಚಾಲನೆ ನೀಡಿದ್ದು ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಈಗ ನಾನು ಟೈಪ್ ಮಾಡಿ ತಿಳಿಸ್ತೇನೆ. ಇಲ್ಲಿ ರೇಷನ್ ಕಾರ್ಡ್ ನಂಬರನ್ನು ಟೈಪ್ ಮಾಡಿ ಅದಾದ ನಂತರ ಕೆಳಗಡೆ ಫೆಚ್ ಡೀಟೇಲ್ಸನ್ನು ಕ್ಲಿಕ್ ಮಾಡಿದಾಗ ಅದು ನಮಗೆ ನಮ್ಮ ರೇಷನ್ ಕಾರ್ಡ್ಗೆ ಯಾವ ಕೇಂದ್ರದಲ್ಲಿ ಹೋಗಿ ನಾವು ಗೃಹಲಕ್ಷ್ಮಿ ಯೋಜನೆಯನ್ನು ನೋಂದಣಿ ಮಾಡಬೇಕು, ಆ ನೋಂದಣಿಗೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅಥವಾ ರೇಷನ್ ಕಾರ್ಡ್, ನಿಮ್ಮ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಇವೆಲ್ಲವನ್ನು ತೆಗೆದುಕೊಂಡು ಹೋಗಿ ನೋಂದಣಿ ಮಾಡಬೇಕಾಗತ್ತೆ. ನೋಡಿ, ಈ ಒಂದು ರೇಷನ್ ಕಾರ್ಡ್ ನಂಬರ್ಗೆ ಕೆಳಗಡೆ ಆ ಒಂದು ಗ್ರಾಮ್ 1 ಸೇವಾ ಕೇಂದ್ರದ ವಿಳಾಸವನ್ನು ನೀಡಿರ್ತಾರೆ. ಹೀಗೆ ಪ್ರತಿಯೊಬ್ಬರು ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ಗೆ ಯಾವ ಕೇಂದ್ರದಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಎಂದು ನಿಖರವಾಗಿ ಇಲ್ಲಿ ತಿಳಿಸಲಾಗುತ್ತೆ. ಇದರ ಮೂಲಕ ನೀವು ಆ ಕೇಂದ್ರಕ್ಕೆ ಹೋಗಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಎಂದು ತಿಳಿಸುತ್ತೇನೆ. ಧನ್ಯವಾದಗಳು.